ಪ್ರಮುಖ ಸುದ್ದಿಗಳನ್ನು ನೋಡೋಣ ಟಾಪ್ 24 ನಲ್ಲಿ ರಾಜ್ಯದ ವಿವಿಧ ಉಪವಿಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 13 ಜನ ಎಸಿಪಿ ಹಾಗೂ 108 ಇನ್ಸ್ಪೆಕ್ಟರ್ ಗಳನ್ನು ವರ್ಗಾವಣೆಗೊಳಿಸಿ ರಾಜ್ಯ ಪೊಲೀಸ್ ಇಲಾಖೆ ಆದೇಶ ಹೊರಡಿಸಿದೆ ಈ ಪೈಕಿ ಜೆಸಿ ನಗರ ಉಪವಿಭಾಗದ ಎಸಿಪಿ ರೀನಾ ಸುವರ್ಣ ಸಹ ವರ್ಗಾವಣೆಯಾಗಿದ್ದು ಈ ಹಿಂದೆ ಗೃಹ ಸಚಿವರ ನಿವಾಸದ ಬಳಿ ನಡೆದ ಘಟನೆಯಿಂದ ಸರ್ಕಾರದ ಕೆಂಗಣ್ಣಿಗೆ ರೀನಾ ಸುವರ್ಣ ಗುರಿಯಾಗಿದ್ದರು ಮೂರು ತಿಂಗಳ ಹಿಂದೆಯಷ್ಟೇ ರೀನಾರನ್ನ ವರ್ಗಾವಣೆ ಮಾಡಿದ್ದ ಆದೇಶವನ್ನ ಸರ್ಕಾರ ಹಿಂಪಡೆದಿತ್ತು ಸದ್ಯ ರೀನಾರನ್ನ ಸಿಸಿಬಿಗೆ ವರ್ಗಾವಣೆ ಮಾಡಿ ಪೊಲೀಸ್ ಇಲಾಖೆ ಆದೇಶ ನೀಡಿದೆ ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ 112 ಕೋಟಿ ಮೌಲ್ಯದ ಹೆರಾಯಿನ್ ಅನ್ನು ಕಂದಾಯ ಗುಪ್ತಚರ ನಿರ್ದೇಶನಾಲಯದ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಇಥಿಯೋಪಿಯಾದಿಂದ ದೆಹಲಿಗೆ ಸಾಗಾಟ ಮಾಡಲಾಗುತ್ತಿದ್ದ ಡ್ರಗ್ಸ್ ಇದಾಗಿದ್ದು ಇಥಿಯೋಪಿಯಾದಿಂದ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದು ನಂತರ ದೆಹಲಿಗೆ ಈ ವ್ಯಕ್ತಿ ತೆರಳುತ್ತಿದ್ದ ಅಂತ ತಿಳಿದುಬಂದಿದೆ ಖಚಿತ ಮಾಹಿತಿ ಆಧರಿಸಿ ಡಿಆರ್ಐ ಅಧಿಕಾರಿಗಳು ಟ್ರಾಲಿ ಬ್ಯಾಗ್ ನಲ್ಲಿದ್ದ 16 ಕೆಜಿ ಹೆರಾಯಿನ್ ಅನ್ನು ವಿದೇಶಿ ವ್ಯಕ್ತಿ ವಶಪಡಿಸಿಕೊಂಡಿದ್ದಾರೆ ಮೈಸೂರಿನ ಹೆಚ್ಡಿ ಕೋಟೆ ಸರಗೂರು ತಾಲೂಕಿನ ಹಾದನೂರು ಹೊರವಲಯದಲ್ಲಿ ಹುಲಿಯ ಆರ್ಭಟ ಮತ್ತೆ ಮುಂದುವರೆದಿದೆ ಹಾದನೂರು ಹೊರವಲಯದ ಜಮೀನಿನಲ್ಲಿ ಮತ್ತೊಬ್ಬ ಯುವಕನ ಮೇಲೆ ಹುಲಿ ದಾಳಿ ಮಾಡಿದ್ದು ದನಗಾಹಿ ಯುವಕನ ಮೇಲೆ ಹುಲಿ ದಾಳಿ ನಡೆಸಿದೆ ವ್ಯಾಘ್ರನ ಆರ್ಭಟಕ್ಕೆ ಪ್ರಸನ್ನ ಕುಮಾರ್ ಎಂಬಾತ ಗಾಯಗೊಂಡಿದ್ದಾನೆ ದನ ಮೇಯಿಸುವಾಗ ಹಠಾತ್ತಾಗಿ ಹುಲಿ ದಾಳಿ ನಡೆಸಿದ್ದು ಯುವಕನ ಚೀರಾಟ ಆಲಿಸಿ ಅಕ್ಕಪಕ್ಕದಲ್ಲಿದ್ದ ಜನರು ಸಹಾಯಕ್ಕೆ ಧಾವಿಸಿ ಆತನನ್ನ ರಕ್ಷಿಸಿದ್ದಾರೆ ಈ ವೇಳೆ ಒಂದು ಹಸುವನ್ನ ಹುಲಿ ಹೊತ್ತೊಯ್ದಿದೆ ಕಳೆದ 4-5 ದಿನಗಳ ಹಿಂದೆ ದನಗಾಹಿಯೊಬ್ಬರನ್ನ ಹುಲಿ ಕೊಂದಿತ್ತು ಈ ಹುಲಿ ಮಲೆಯೂರು ಅರಣ್ಯ ಪ್ರದೇಶದಿಂದ ಹೊರಬಂದಿದ್ದು ಹುಲಿ ಸೆರೆ ಹಿಡಿಯೋಕೆ ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಮಳೆರಾಯನ ರೂಪದಲ್ಲಿದ್ದ ಮರ ಜವರಾಯನ ರೂಪದಲ್ಲಿದ್ದ ಮರ ಚಲಿಸುತ್ತಿದ್ದ ಕಾರಿನ ಮೇಲೆ ಉರುಳಿಬಿದ್ದು ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿರುವ ಘಟನೆ ಚಾಮರಾಜನಗರದ ಸಂತೇಮರಹಳ್ಳಿ ಸಮೀಪ ಹೆಗ್ಗವಾಡಿ ಕ್ರಾಸ್ ಬಳಿ ನಡೆದಿದೆ ಕುದೇರು ರಸ್ತೆಯಲ್ಲಿ ಚಲಿಸುತ್ತಿದ್ದ ಮಾರುತಿ ಓಮ್ನಿ ಕಾರಿನ ಮೇಲೆ ಉರುಳಿಬಿದ್ದು ಕಾರಿನಲ್ಲಿದ್ದ ತಂದೆ ಮಗ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೃತರನ್ನ ಹೊನ್ನೂರಿನ ಎಚ್ಬಿ ರಾಜು ಮತ್ತು ಅವರ ಪುತ್ರ ಶರತ್ ಅಂತ ಗುರುತಿಸಲಾಗಿದೆ ರಾಜು ಯಳಂದೂರಿನಲ್ಲಿ ಹೋಲ್ಸೇಲ್ ಅಂಗಡಿ ನಡೆಸ್ತಾ ಇದ್ರು ಕುದೇರು ಕಡೆಯಿಂದ ಬರುತ್ತಿದ್ದ ಈ ದುರ್ಘಟನೆ ಸಂಭವಿಸಿದೆ ಈ ಪ್ರಕರಣ ಸಂಬಂಧ ಸಂತೇಮರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಕೆರೆಯಲ್ಲಿ ಮೀನು ಹಿಡಿಯೋಕೆ ಹೋಗಿ ನೀರಿನಲ್ಲಿ ಕೊಚ್ಚಿ ಹೋಗಿ ವೃದ್ಧ ಸಾವನ್ನಪ್ಪಿರುವ ಘಟನೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಹಾಲ್ದೊಡ್ಡೇರಿ ಗ್ರಾಮದಲ್ಲಿ ನಡೆದಿದೆ ಕೋಡಿ ತಿಮ್ಮನಹಳ್ಳಿ ಗ್ರಾಮದ 68 ವರ್ಷದ ಪುಟ್ಟ ಸಿದ್ದಣ್ಣ ಮೃತ ದುರ್ದೈವಿ ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ನೀರಿನಿಂದ ಶವವನ್ನು ಹೊರಗೆ ತೆಗೆದಿದ್ದಾರೆ ಕೋರಾ ಹಾಗೂ ಕಳ್ಳಂಬೆಳ್ಳ ಪೊಲೀಸರು ಶೋಧ ಕಾರ್ಯಾಚರಣೆಗೆ ಸಾಥ್ ಕೊಟ್ಟಿದ್ದರು ಸದ್ಯ ಕೋರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಮನಗರ ಜಿಲ್ಲೆಯಲ್ಲಿ ಮುಂದುವರೆದ ಮಳೆಯ ಅಬ್ಬರದಿಂದ ದಿನಕ್ಕೊಂದು ಸಮಸ್ಯೆಗಳು ಉಂಟಾಗ್ತಾ ಇದೆ ಕಣ್ವ ಜಲಾಶಯದಿಂದ ನೀರು ಬಿಡುಗಡೆ ಆಗಿರೋದ್ರಿಂದ ಅಬ್ಬೂರಿನಿಂದ ಮಾಕಳಿ ಉಜ್ಜಿನಿ ಸಂಪರ್ಕ ಕಲ್ಪಿಸುವ ರಸ್ತೆ ಕಡಿತವಾಗಿದೆ ಅಷ್ಟೇ ಅಲ್ಲ ಚನ್ನಪಟ್ಟಣ ತಾಲೂಕಿನ ಅಬ್ಬೂರು ಗ್ರಾಮದಲ್ಲಿನ ರಸ್ತೆ ಕಿತ್ತು ಹೋಗಿದೆ ಒಂದು ವಾರದಿಂದಲೂ ನಿರಂತರ ಸುರಿತಾ ಇರುವ ಮಳೆಯಿಂದ ರಾಮನಗರ ಜಿಲ್ಲೆಯ ಬಹುತೇಕ ಕೆರೆ ಕಟ್ಟೆಗಳು ಡ್ಯಾಂಗಳು ಭರ್ತಿಯಾಗಿದ್ದು ನೀರಿನ ರಭಸಕ್ಕೆ ಡಾಂಬರೀಕರಣ ಮಾಡಿದ ರಸ್ತೆಗಳು ಕಿತ್ತು ಹೋಗಿವೆ ಕಾರೊಂದು ಬೈಕಿಗೆ ಗುದ್ದಿದ ಬಳಿಕ ಮನೆಯೊಂದಕ್ಕೆ ನುಗ್ಗಿರುವ ಘಟನೆ ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಶಾಂತಿಪುರದಲ್ಲಿ ನಡೆದಿದೆ ರಾಜ್ಯ ಹೆದ್ದಾರಿ 27ರಲ್ಲಿ ಪಲ್ಸರ್ ಬೈಕ್ಗೆ ರಿಡ್ಜ್ ಕಾರೊಂದು ಡಿಕ್ಕಿಯಾಗಿದ್ದು ಬಳಿಕ ರಸ್ತೆ ಪಕ್ಕದಲ್ಲಿ ದಾಖಲು ಮಾಡಲಾಗಿದೆ ಕಾರು ನುಗ್ಗಿದ ರಭಸಕ್ಕೆ ಮನೆಯ ಮುಂಭಾಗದ ಗೋಡೆ ಕುಸಿತವಾಗಿದ್ದು ಕೂದಲೆಳೆ ಅಂತರದಲ್ಲಿ ಮನೆಯವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಘಟನೆ ಸಂಬಂಧ ಜೈಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗಾರೆ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯ ಮೇಲೆ ಚಿರತೆ ದಾಳಿ ನಡೆಸಿರುವ ಘಟನೆ ಬೆಳಗಾವಿಯ ಜಾಧವ್ ನಗರದಲ್ಲಿ ನಡೆದಿದೆ ಖನಗಾವಿ ಗ್ರಾಮದ ನಿವಾಸಿ ಸಿದ್ದರಾಯಿ ಲಕ್ಷ್ಮಣ್ ಎಂಬ ವ್ಯಕ್ತಿಯ ಮೇಲೆ ಚಿರತೆ ದಾಳಿ ಮಾಡಿದ್ದು ದಾಳಿಯಿಂದ ವ್ಯಕ್ತಿಯ ಬೆನ್ನಿನ ಭಾಗಕ್ಕೆ ಗಾಯಗಳಾಗಿದೆ ಜಾಧವ್ ನಗರದ ಯಶೋಧನ್ ಎಂಬುವರ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಚಿರತೆಯ ಚಲನವಲನ ಸೆರೆಯಾಗಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ತೆರಳಿದ್ದು ಚಿರತೆಯನ್ನ ಸೆರೆ ಹಿಡಿಯೋಕೆ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅರಣ್ಯ ಇಲಾಖೆಯ ಕಾರ್ಯಾಚರಣೆಗೆ ಎಸ್ಡಿಆರ್ಎಫ್ ಅಗ್ನಿಶಾಮಕ ದಳ ಹಾಗೂ ಪೊಲೀಸ್ ಇಲಾಖೆ ಸಾಥ್ ನೀಡ್ತಾ ಇದೆ ಪಿಎಸ್ಐ ನೇಮಕಾತಿ ಪರೀಕ್ಷೆ ಅಕ್ರಮಕ್ಕೆ ಸಂಬಂಧಪಟ್ಟಂತೆ 22ನೇ ರ್ಯಾಂಕ್ ಪಡೆದಿದ್ದ ಯಾದಗಿರಿ ಮೂಲದ ಸಿದ್ದುಗೌಡ ಎಂಬಾತನನ್ನ ಸಿಐಡಿ ತಂಡ ಬಂಧನ ಮಾಡಿದೆ ಬಂಧಿತ ಆರೋಪಿ ಸಿದ್ದುಗೌಡ ಪ್ರಕರಣದ ಕಿಂಗ್ ಪಿನ್ ರುದ್ರೇಗೌಡ ಪಾಟೀಲ್ನ ಹೆಂಡತಿಯ ತಮ್ಮ ಅಂತ ತಿಳಿದುಬಂದಿದೆ ಮೊದಲು ಈತ ಯಾದಗಿರಿ ತಾಲೂಕಿನ ಮುದ್ನಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಫ್ಡಿಎ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ ನಂತರ ಪಿಎಸ್ಐ ಪರೀಕ್ಷೆಯಲ್ಲಿ 22ನೇ ರ್ಯಾಂಕ್ ಪಡೆದು ಯಾದಗಿರಿಯ ಡಿಎಆರ್ನಲ್ಲಿ ಪೊಲೀಸ್ ಆಗಿ ನೇಮಕಾತಿ ಹೊಂದಿದ್ದ ಕೆಲವು ದಿನಗಳ ಹಿಂದೆ ವಿಚಾರಣೆ ನಡೆಸಿ ವಾಪಸ್ ಕಳುಹಿಸಿದ್ದ ಸಿಐಡಿ ಅಧಿಕಾರಿಗಳು ನಿನ್ನೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಚಿತ್ರದುರ್ಗದ ಟ್ರಾಫಿಕ್ ಪೊಲೀಸರು ಬೈಕ್ ಸವಾರನೊಬ್ಬನಿಗೆ ಶಾಕ್ ಕೊಟ್ಟಿದ್ದಾರೆ
ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿರುವ ಹಿನ್ನೆಲೆ ಟ್ರಾಫಿಕ್ ಪೊಲೀಸರು ಬೈಕ್ ಸವಾರನಿಗೆ 18,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಚಿಕ್ಕಪೇಟೆ ನಿವಾಸಿ ಭರತ್ ಎಂಬಾತನಿಗೆ ಪೊಲೀಸರು ದುಬಾರಿ ದಂಡ ವಿಧಿಸಿದ್ದು ಡ್ರಂಕನ್ ಡ್ರೈವ್ ಡಿಎಲ್ ಇಲ್ಲದೆ ಬೈಕ್ ಚಾಲನೆಗೆ ದಂಡವನ್ನ ಹಾಕಿದ್ದಾರೆ. ಚಿತ್ರದುರ್ಗ ಸಂಚಾರಿ ಠಾಣೆ ಪೊಲೀಸರ ಈ ದುಬಾರಿ ದಂಡದ ರಸೀದಿ ವಿಡಿಯೋ ಎಲ್ಲೆಡೆ ಹರಿದಾಡ್ತಾ ಇದ್ದು ನಿಯಮ ಮೀರಿ ಚಾಲನೆ ಮಾಡುವವರಿಗೆ ಭಯವನ್ನ ಹುಟ್ಟಿಸಿದೆ. ಸೇನೆಯಲ್ಲಿ 20 ವರ್ಷ ಸೇವೆ ಸಲ್ಲಿಸಿ ಸ್ವಗ್ರಾಮಕ್ಕೆ ಬಂದ ಸಂಭ್ರಮದಲ್ಲಿ ನಿವೃತ್ತ ಯೋಧನೊಬ್ಬ ಗಾಳಿಯಲ್ಲಿ ಗುಂಡು ಹಾರಿಸಿದ ಘಟನೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ನಡೆದಿದೆ. ನಿವೃತ್ತ ಯೋಧ ಸುಭಾಷ ಜನವಾಡ ಎಂಬಾತನಿಗೆ ಗ್ರಾಮಸ್ಥರು ಅದ್ಧೂರಿ ಸ್ವಾಗತವನ್ನು ನೀಡಿದ್ದು ಈ ವೇಳೆ ಸಂಭ್ರಮದಲ್ಲಿ ಯೋಧ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಸದ್ಯ ಈ ಘಟನೆ ಭಾರೀ ಚರ್ಚೆಯನ್ನು ಹುಟ್ಟುಹಾಕಿದ್ದು ಯೋಧ ಈ ರೀತಿ ಮಾಡಿರೋದು ಎಷ್ಟು ಸರಿ ಎಂಬ ಪ್ರಶ್ನೆಯನ್ನ ಮೂಡಿದೆ. ಕಲುಷಿತ ನೀರು ಕುಡಿದ 20ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿರುವ ಘಟನೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಅಂಕಮನಾಳ ಗ್ರಾಮದಲ್ಲಿ ನಡೆದಿದೆ. ಚರಂಡಿ ನೀರು ಮಿಶ್ರಿತ ನೀರು ಕುಡಿದು ಅಸ್ವಸ್ಥರಾಗಿರುವ ಜನರನ್ನು ವಿವಿಧ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಾಂತಿ ಭೇದಿ ಕಾಣಿಸಿಕೊಂಡ ಜನರ ಆರೋಗ್ಯ ಸ್ಥಿರವಾಗಿದೆ. 11 ಜನರಿಗೆ ಸಂಡೂರು ತಾಲೂಕು ಆಸ್ಪತ್ರೆ, ಬಳ್ಳಾರಿ ವಿಮ್ಸ್ಗೆ ಇಬ್ಬರು, ಕೊಪ್ಪಳದ ಆಸ್ಪತ್ರೆಯಲ್ಲಿ ಇಬ್ಬರು, ಕೂಡ್ಲಿಗಿ ಹೊಸಪೇಟೆ ಆಸ್ಪತ್ರೆಯಲ್ಲೂ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅಂತ ನ್ಯೂಸ್ ಫಸ್ಟ್ಗೆ ಬಳ್ಳಾರಿ ಡಿಎಚ್ಒ ಡಾಕ್ಟರ್ ಜನಾರ್ಧನ್ ಮಾಹಿತಿ ನೀಡಿದ್ದಾರೆ. ಸಂಡೂರು ತಾಲೂಕು ಆಸ್ಪತ್ರೆ, ಬಳ್ಳಾರಿಯ ವಿಮ್ಸ್ ಕೂಡ್ಲಿಗಿ ತಾಲೂಕು ಆಸ್ಪತ್ರೆ ಚಿಕಿತ್ಸೆಗೆ ಸಂಡೂರು ಶಾಸಕ ತುಕಾರಾಂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇಂದೂ ಕೂಡ ಗ್ರಾಮಕ್ಕೆ ತೆರಳಿ ಪರಿಶೀಲನೆ ಮಾಡುವುದಾಗಿ ಶಾಸಕ ತುಕಾರಾಂ ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2022 ಆಚರಣೆಗೆ ಈಗಿನಿಂದಲೇ ಸಕಲ ತಯಾರಿ ಶುರುವಾಗಿದೆ. ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಆನೆಗಳ ಪಟ್ಟಿಯನ್ನು ಮೈಸೂರು ವನ್ಯಜೀವಿ ವಿಭಾಗ ಬಿಡುಗಡೆ ಮಾಡಿದೆ. ಈ ಬಾರಿ ದಸರಾ ಮಹೋತ್ಸವದಲ್ಲಿ ಒಟ್ಟು 14 ಆನೆಗಳು ಭಾಗಿಯಾಗಲಿವೆ. ಅಭಿಮನ್ಯು, ಭೀಮಾ, ಮಹೇಂದ್ರ, ಗೋಪಾಲಸ್ವಾಮಿ, ಅರ್ಜುನ, ವಿಕ್ರಮ ಸೇರಿದಂತೆ ಕುಮ್ಕಿ ಹಾಗೂ ನಿಶಾನೆ ಆನೆ ತಂಡವನ್ನು ರೆಡಿ ಮಾಡಲಾಗಿದೆ. ರಾಜ್ಯದಲ್ಲಿ ಸತತವಾಗಿ ಸುರಿತ ಮಳೆಯಿಂದ ಬೋರ್ವೆಲ್ನಿಂದ ನೀರು ಉಕ್ಕಿ ಬಂದಿದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಅಚ್ಚರಿ ನಡೆದಿದೆ. ಸೂರಣಗಿ ಗ್ರಾಮದ ವ್ಯಾಪ್ತಿಯ ಸುರೇಶ್ ಸಂಗೂರು ಎಂಬ ರೈತರ ಜಮೀನಿನಲ್ಲಿನ ಬೋರ್ವೆಲ್ನಿಂದ ನೀರು ಉಕ್ಕಿ ಹರಿತಾ ಇದೆ. ಕಳೆದ ಕೆಲ ದಿನಗಳಿಂದ ಸುರಿತಾ ಇರೋ ಮಳೆಯಿಂದಾಗಿ ಅಂತರ್ಜಲ ಮಟ್ಟ ಹೆಚ್ಚಳವಾಗಿ ಬೋರ್ವೆಲ್ನಿಂದ ಹೊರ ಬಂದು ನೀರು ಉಕ್ಕಿ ಹರಿತಾ ಇದೆ. ಉಕ್ಕುವ ನೀರು ಕಂಡು ರೈತ ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತು 75 ವರ್ಷಗಳು ತುಂಬಿದ ಹಿನ್ನೆಲೆ ಸರ್ಕಾರ 75 ದಿನಗಳ ಕಾಲದ ಉಚಿತ ಲಸಿಕಾ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಈ ಉಚಿತ ಲಸಿಕಾ ಅಭಿಯಾನದಲ್ಲಿ 10 ಕೋಟಿ ಜನರಿಗೆ ಲಸಿಕೆ ನೀಡಲಾಗಿದೆ ಅಂತ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ಮಾಹಿತಿ ನೀಡಿದ್ದಾರೆ. 18 ವರ್ಷಕ್ಕೂ ಮೇಲ್ಪಟ್ಟವರಿಗೆ ಸಾರ್ವಜನಿಕ ಲಸಿಕಾ ಕೇಂದ್ರಗಳಲ್ಲಿ ಉಚಿತವಾಗಿ ಮುನ್ನೆಚ್ಚರಿಕೆ ಡೋಸ್ ನೀಡುವ 75 ದಿನಗಳ ವಿಶೇಷ ಅಭಿಯಾನವನ್ನು ಸರ್ಕಾರ ಪ್ರಾರಂಭ ಮಾಡಿತ್ತು. ಈ ಕುರಿತು ಟ್ವೀಟ್ ಮಾಡಿರುವ ಮಾಂಡವಿಯ, ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಡಿ ಅಮೃತ ಮಹೋತ್ಸವ ಕೋವಿಡ್ ಲಸಿಕೆ ನೀಡಿಕೆ ಕಾರ್ಯಕ್ರಮ ವೇಗವಾಗಿ ಸಾಗ್ತಾ ಇದ್ದು ಎಲ್ಲಾ ವಯಸ್ಕರಿಗೆ ಉಚಿತವಾಗಿ ಮುನ್ನೆಚ್ಚರಿಕೆ ಡೋಸ್ ನೀಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ತೇಜಸ್ ಯುದ್ಧ ವಿಮಾನಕ್ಕೆ ಭಾರೀ ಬೇಡಿಕೆ ಶುರುವಾಗಿದೆ. ತೇಜಸ್ ಯುದ್ಧ ವಿಮಾನ ಖರೀದಿಗೆ ಅಮೆರಿಕ, ಆಸ್ಟ್ರೇಲಿಯಾ, ಇಂಡೋನೇಷ್ಯಾ ಮತ್ತು ಫಿಲಿಪೈನ್ಸ್ ಸೇರಿದಂತೆ 5 ದೇಶಗಳು ಆಸಕ್ತಿ ತೋರಿದ್ದು ಮಲೇಷಿಯಾ ತೇಜಸ್ನ ತನ್ನ ಸೇನೆಗೆ ಸೇರ್ಪಡೆ ಮಾಡಿಕೊಳ್ಳೋಕೆ ನಿರ್ಧಾರ ಮಾಡಲಾಗಿದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ಅರ್ಜೆಂಟೀನಾ, ಈಜಿಪ್ಟ್ ಸಹ ತೇಜಸ್ ಖರೀದಿಗೆ ಆಸಕ್ತಿಯನ್ನು ವ್ಯಕ್ತಪಡಿಸಿವೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿರುವ ತೇಜಸ್ ಒಂದೇ ಇಂಜಿನ್ ಇರುವ ಬಹು ಉಪಯೋಗಿ ಯುದ್ಧ ವಿಮಾನ ಆಗಿದೆ. ಇದು ಅತ್ಯಂತ ಅಪಾಯಕಾರಿ ವಾಯು ಪರಿಸರದಲ್ಲೂ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಕೇಂದ್ರದ ವಿರುದ್ಧ ಕಾಂಗ್ರೆಸ್ ನಿನ್ನೆ ದೆಹಲಿಯಲ್ಲಿ ನಡೆಸಿದ ಪ್ರತಿಭಟನೆಯಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಭಾಗಿಯಾಗಿದ್ದರು. ಪೊಲೀಸರು ಪ್ರಿಯಾಂಕಾ ಗಾಂಧಿಯನ್ನ ವಶಕ್ಕೆ ಪಡೆದುಕೊಳ್ಳುವ ವೇಳೆ ಪೊಲೀಸ್ ಸಿಬ್ಬಂದಿಯ ಕೈ ತಿರುಚಿದ್ದಾರೆ ಅಂತ ಆರೋಪ ಮಾಡಲಾಗಿತ್ತು. ಇನ್ನು ಪ್ರತಿಭಟನೆ ಮುಗಿದ ಬಳಿಕ ತೆರಳ್ತಾ ಇದ್ದ ವೇಳೆ ಕರ್ತವ್ಯದಲ್ಲಿದ್ದ ಮಹಿಳಾ ಪೊಲೀಸ್ ಸಿಬ್ಬಂದಿ ಜೊತೆ ಪ್ರಿಯಾಂಕಾ ಆತ್ಮೀಯವಾಗಿ ಮಾತನಾಡಿಸಿದ್ದಾರೆ. ಭುಜದ ಮೇಲೆ ಕೈ ಹಾಕಿ ನಗುನಗುತ್ತಾ ಕುಶಲೋಪರಿ ವಿಚಾರಿಸಿದ್ದಾರೆ. ಚುನಾವಣೆಯಲ್ಲಿ ಮೀಸಲಾತಿ ಆಧಾರದಲ್ಲಿ ಸ್ಪರ್ಧೆ ಮಾಡಿ ಗೆದ್ದ ಮಹಿಳೆಯರ ಬದಲು ಅವರ ಪತಿಯಂದಿರು ಅಧಿಕಾರ ಸ್ವೀಕರಿಸಿದ ಘಟನೆ ಮಧ್ಯಪ್ರದೇಶದ ಸಾಗರ್ನಲ್ಲಿ ನಡೆದಿದೆ. ಸಾಗರ್ ಜಿಲ್ಲೆಯ ಜೆಸಿ ನಗರ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ 20 ವಾರ್ಡ್ಗಳ ಪೈಕಿ 10 ವಾರ್ಡ್ಗಳಲ್ಲಿ ಮಹಿಳಾ ಮೀಸಲಾತಿ ಪ್ರಕಟವಾಗಿತ್ತು. ಅದರಂತೆ 10 ಜನ ಮಹಿಳೆಯರು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಿದರು. ಆದರೆ ಈ ಪೈಕಿ ಕೇವಲ 3 ಜನ ಮಹಿಳೆಯರು ಮಾತ್ರ ಪ್ರಮಾಣ ವಚನ ಸ್ವೀಕರಿಸಿದ್ದು ಉಳಿದ ಮಹಿಳೆಯರ ಹೆಸರಲ್ಲಿ ಅವರ ಪತಿಯಂದಿರೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಸದ್ಯ ಈ ಘಟನೆ ರಾಜ್ಯಾದ್ಯಂತ ಭಾರೀ ಚರ್ಚೆಯನ್ನು ಹುಟ್ಟುಹಾಕಿದ್ದು ಮಹಿಳೆಯರ ಹೆಸರು ಮಾತ್ರ ಚುನಾವಣೆಯಲ್ಲಿ ಬಳಕೆ ಆಯ್ತಾ ಅನ್ನೋ ಹಾಗೆ ಆಗೋಗಿದೆ.
रक्षाबंधन अंगवागि उत्तर प्रदेश महिळेयरिगे मुख्यमंत्री योगी आदित्यनाथ उडुगोरेयोंदन्नु नीडिदारे। आगस्ट 10 ರಿಂದ 12 ರವರೆಗೆ रक्षाबंधन अंगवागि सरकारी ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವ ಅವಕಾಶವನ್ನು ಉತ್ತರ ಪ್ರದೇಶ ಮಹಿಳೆಯರಿಗೆ ನೀಡಲಾಗಿದೆ। ರಾಜ್ಯದ ಸಹೋದರಿಯರಿಗೆ ರಕ್ಷಾಬಂಧನದ ಶುಭಾಶಯ ಅಂತ ತಿಳಿಸಿರುವ ಯೋಗಿ ಆದಿತ್ಯನಾಥ ಈ ಉಡುಗೊರೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ತಿಳಿಸಿದ್ದಾರೆ। मध्यप्रदेश बर्वानी जिले में स्वातंत्र अमृत महोत्सव अंग हर घर तिरंगा अभियान प्रति मनयू त्रिवर्ण ध्वज हारिसोके आदेश को अभियान आगस्ट 13 15 रवर पूर्वभावी नगर शहीद भीमा नायक महाविद्यालय मैदान विद्यार्थी जन विशेष रीतल सदेश सारे नगर सरकारी हिरीय प्राथमिक प्रौढ़शाल 5000 विद्यार्थी बृहत् मानव सरपणि निर्माण माडि मने मनेयल्लू त्रिवर्ण ध्वज हारिसुवंते मनवियन्न माडिकोंडिद्दारे। प्रतिदिन मने बागिलिगे तेरळि मक्कळन्न तन्न बैक्नल्लि शालेगे करेतरुव अपरूपद शिक्षकियोब्बरु मध्यप्रदेशदल्लिद्दारे। इल्लिन दूधिया सरकारी शालेय शिक्षकी अरुणा महाले एंबाके प्रतिदिन मक्कळन्न मनेयिंद शालेगे तम्म बैक्नल्लि करेदोय्तारे। भैनस देहिया ग्राम 17 मक्कळु शालेगे 2 किलोमीटर दूर नडेदुकोंडु होगबेकागिद्दु इदे कारणदिंद मक्कळ कष्ट नोडलागदे शिक्षकी प्रतिदिन ई केलसवन्न माडुत्तिद्दारे। शालेयल्लि ओट्टु 85 मक्कळिद्दु ई पैकि 17 मक्कळन्न शालेगे करेदुकोंडु बरुव जवाबदारियन्न ई शिक्षकि होत्तिद्दु प्रतिदिन चाचू तप्पदे मक्कळ मने मुंदे हाजरागुत्तारे। ई कारणदिंद इल्लिन जनरु ईकेयन्न स्कूटि वाली टीचर अंताने करितारे। गाजा मेलिन इस्रेली वैमानिक दाळियल्लि हिरिय उग्रगामी सेरिदंते 8 जनरु सावन्नप्पिद्दारे मत्तु 40 मंदि गायगोंडिद्दारे अंत पालेस्टेनियन अधिकारिगळु हेळिद्दारे। सेंट्रल गाजा नगरदल्लिन पालेस्टेनियाद केंद्र रिमल नेरहोरिय अपार्टमेंट मेले वायुदाळिगळु नडेदिदे। इस्रेल गाजादोंदिगिन तन्न एरडु गडिगळन्नु मुच्चि भद्रता काळजियन्न उल्लेखिसि गडिय समीप वसिसुव इस्रेली नागरिकर चलनेयन्न निर्बंधिसिद 4 दिनगळ नंतर ई दाळि नडेदिदे। गाजादल्लि प्रबल अस्तित्ववन्न होंदिरुव भयोत्पादक गुंपिन इस्लामिक जिहाद्न इब्बरु हिरिय सदस्यरन्न आक्रमित वेस्ट बैंक्नल्लि बंधन माडलागिदे। नंतर ई दाळियन्न नडेसलागिदे। ताइवान गे अमेरिका संसत् स्पीकर पेलोसी भेटी बेन्नले द्वीप राष्ट्र सुत्तमुत्त चीना नडेसुत्तिरुव समराभ्यास हिन्नले चीना रायभारी क्वीन गांग्रनन्न श्वेत भवन के करेसिकोंडु खंडनेयन्न सूचने कोडलागिदे अंत राष्ट्रीय भद्रता समिति वक्तारु हेळिद्दारे। ताइवान जलसंधियुद्धक्कू शांति मत्तु स्थिरते स्थापिसुव नम्म दीर्घावधिय उद्देशक्के अड्डियागिरुव चीनाद प्रचोदनकारी मत्तु बेजवाबारिय कृत्यवन्न नावु खंडिसुत्तेवे अंत किर्बी हेळिद्दारे। ಚೀನಾದ ಕೃತ್ಯಗಳು ತೈವಾನ್ಗೆ ನಮಗೆ ಮಾತ್ರವಲ್ಲ ವಿಶ್ವದಾದ್ಯಂತ ನಮ್ಮ ಪಾಲುದಾರರಿಗೆ ಆತಂಕವನ್ನ ಉಂಟು ಮಾಡುತ್ತಾ ಇದೆ ಅಂತ ಚೀನಾದ ರಾಯಭಾರಿಗೆ ಸ್ಪಷ್ಟಪಡಿಸಿದ್ದೇವೆ ಅಂತ ಕಿರ್ಬಿ ತಿಳಿಸಿದ್ದಾರೆ। ಥೈಲ್ಯಾಂಡ್ನ ನೈಟ್ ಕ್ಲಬ್ನಲ್ಲಿ ಅಗ್ನಿ ದುರಂತ ಸಂಭವಿಸಿ 13 ಮಂದಿ ಮೃತಪಟ್ಟಿದ್ದು 40 ಮಂದಿ ಗಾಯಗೊಂಡಿದ್ದಾರೆ। ಚೊನ್ಬುರಿ ಪ್ರಾಂತ್ಯದ ಮೌಂಟೇನ್ ಬಿ ನೈಟ್ ಕ್ಲಬ್ನ ಗೋಡೆಗೆ ಅಂಟಿಸಿದ್ದ ರಟ್ಟಿಗೆ ಬೆಂಕಿಯ ಕಿಡಿ ಹಾರಿದ್ದು ತಕ್ಷಣ ಇಡಿ ಕಟ್ಟಡಕ್ಕೆ ಬೆಂಕಿ ಆವರಿಸಿದೆ। ಸತತ 3 ಗಂಟೆಗಳ ಕಾಲ ಬೆಂಕಿಯನ್ನ ನಂದಿಸುವ ಕಾರ್ಯಾಚರಣೆ ನಡೆಸಲಾಯಿತು। ಕ್ಲಬ್ನ ಪ್ರವೇಶ ದ್ವಾರದಲ್ಲಿ 4 ಮಹಿಳೆಯರು ಮತ್ತು 9 ಪುರುಷರ ಮೃತದೇಹ ಪತ್ತೆಯಾಗಿದೆ। ಬೆಂಕಿ ಕಾಣಿಸಿಕೊಂಡಾಗ ಕ್ಲಬ್ನಲ್ಲಿ ಇದ್ದವರು ಏಕಾಏಕಿ ಪ್ರವೇಶ ದ್ವಾರದ ಬಳಿ ಜಮಾವಣೆಗೊಂಡಿದ್ದರಿಂದ ಹಲವರು ಕೆಳಗೆ ಬಿದ್ದಿದ್ದಾರೆ। ಹಲವರ ದೇಹದಲ್ಲಿ ಸುಟ್ಟ ಗಾಯಗಳು ಕೂಡ ಆಗಿದೆ। ಮೃತಪಟ್ಟವರು ಸ್ಥಳೀಯರು ಅಂತ ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ। ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ।